ಕಾಲದಲ್ಲಿ ನಾವು ರಿಜಿಸ್ಟರ್ ಮಾಡಿಸಿದ ಮ್ಯಾರೇಜ್ ರಿಜಿಸ್ಟರ್ ಮಾಡಿಸಿದ ಅಂತ ಕಾಪಿ ಆಮೇಲೆ ಅವ್ರು ಅವ್ರ ಮದುವೆ ಅವ್ರ ಅಕ್ಕ ನೀಲವೇಣಿ ಇವ್ರು ನಮ್ ಗಂಡನ ಅಕ್ಕ ನೀಲವೇಣಿ ವಾಟ್ಸ್ಆಪ್ ಬಿ ತಿಳ್ತಾಗ ನಂಗೆ ಗೊತ್ತಾಯ್ತು ಅಲ್ಲಿ ತನಕ ನನ್ ಮದ್ವೆ ಐದೇ ಗೊತ್ತಿಲ್ಲ ಆಮೇಲೆ ಈಶ್ವರ ದೇವಸ್ಥಾನ ದೊಡ್ಡಸ್ಗೂರು ಸಿಂಧನೂರು ತಾಲೂಕಲ್ಲಿ ನಾವು ಮದುವೆ ಆಗಿರೋದು ದೇವಸ್ಥಾನದಲ್ಲಿ ಈಗ ಅವರು ಮದುವೆ ಮಾಡಿರೋದು ನೋಡ್ರಿ ಇಲ್ಲೀಗಲ್ ಆಗಿ ಸಾವಿತ್ರ ಶ್ರೀಮತಿ ಸಾವಿತ್ರಮ್ಮ ವೆಂಕಟೇಶ್ ನಾಯಕ್ ಕಲ್ಯಾಣ ಮಂಟಪದಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ದಾರೆ ನಮ್ಮ ಮದುವೆ ಆಗಿರೋ ಫೋಟೋಸ್ ಇಬ್ರು ಸಾಕ್ಷಿದಾರರು ಮದುವೆಗೆ ನನ್ನ ಗಂಡನ ಫ್ರೆಂಡ್ಸ್ ಎಲ್ಲ ಮದುವೆ ಆಗಿದ್ ಗೊತ್ತಿದ್ದು ಕೂಡ ಮದುವೆ ಆದ್ಮೇಲೆ ನನಗೆ ಇಲ್ಲಿ ಮನೆಯಿಂದ ಆಚೆ ಕಳಿಸಿದ್ರು ನನಗೆ ಗೊತ್ತಿಲ್ದಂಗೆ ಇನ್ನೊಂದು ಮದುವೆ ಮಾಡಿದ್ರೆ ತಮ್ಮ ಮಗನಿಗೆ ಅವ್ರ ಜೊತೆ ನನ್ನ ಗಂಡನು ಚೆನ್ನಾಗಿದ್ದಾರೆ ನನಗೆ ಮಾತ್ರ ಬೀದಿಯಲ್ಲಿ ಬಿಸಾಕಿದ್ದಾರೆ ಬೀದಿಯಲ್ಲಿ ಬಿದ್ದು ನಾನು ಓದಾಡ್ತಾ ಇದ್ದೀನಿ ನನಗೆ ತಂದೆ ತಾಯಿ ಸಪೋರ್ಟ್ ಇಲ್ಲ ಯಾರು ಇಲ್ಲ ನಾನು ಎಲ್ಲಿ ಹೋಗ್ಬೇಕು ಈಗ ಯಾರು ಸಪೋರ್ಟ್ ಆಗಿ ಹೋಗ್ಬೇಕು ನಾನೀಗ ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಮನೆಯವರ ಫೋಟೋಸ್ ಎಸ್ ಸಿ ಆಗಿದ್ದೀನಿ ಹಿಂದೂ ಶಾಲೆ ಕ್ಯಾತರ್ ಮದುವೆ ಆಗೋ ಪ್ರೀತಿಸುವಾಗ ಮದುವೆ ಆಗುವಾಗ ನನ್ನ ಕ್ಯಾಸ್ಟ್ ಬಗ್ಗೆ ಕೇಳಿದ್ರು ನನ್ನ ಗಂಡ ಇವರು ಕೂಡ ಯಾವುದೇ ಕ್ಯಾಸ್ಟ್ ಕೇಳದೆ ಮನೆ ಬಾಡಿಗೆ ಕೊಟ್ರು ಈಗ ಮದುವೆ ಆದ್ಮೇಲೆ ಎಲ್ಲ ಆದ್ಮೇಲೆ ಈಗ ಮನೆ ಸೇರಿಸ್ಕೊಡ್ರಿ ಅಂದ್ರೆ ಮನೆ ಸೇರಿಸ್ಕೊಳ್ತಾ ಇಲ್ಲ ಇದಕ್ಕೆ ಏನ್ ಮಾಡ್ಬೇಕು ಈಗ ಇವ್ರಿಗೆ ಏನ್ ಶಿಕ್ಷೆ ಕೊಡಿಸ್ಬೇಕು ಕಾನೂನು ನಿರ್ಬಂಧವಾಗಿ ನಾ ಇಲ್ಲೇ ಕೊಡ್ತೀನಿ ಮನೆ ಮುಂದಿನ ದಾಳಿ ಕೊಡ್ತೀನಿ ಎಲ್ಲ ಮಾಧ್ಯಮದಲ್ಲಿ ಕಳಿಸ್ತೀನಿ ಇದೇ ರಾಜ್ಯಾದ್ಯಂತ ಪ್ರಚಾರ ಮಾಡಿಸಿ ದೊಡ್ಡ ಪ್ರಚಾರ ಮಾಡಿಸ್ತೀನಿ ಬಿಡೋದಿಲ್ಲ ನಾನು ಮನೆ ಸರ್ಕೊಳ್ಳೋವರೆಗೂ ಲೀಗಲ್ ಹೆಡ್ ಅಡ್ವೈಸ್ ಇದ್ದೀನಿ ನಾನು ಯಾರೋ ಬಂದು ಇನ್ನೊಬ್ರು ಬಂದು ಮದುವೆ ಮಾಡಿಕೊಂಡೆ ಅದು ಮ್ಯಾರೇಜ್ ಆಗ್ಬಿಡುತ್ತಾ ಲೀಗಲ್ ಮ್ಯಾರೇಜ್ ಆಗುತ್ತಾ ನನಗೆ ಅದು ಅನ್ಯಾಯ ಆಗಿದೆ ನಾನು ಮನೆ ಸೇರ್ಕೋಬೇಕು ಇದಕ್ಕೆಲ್ಲ ನನಗೆ ಸಪೋರ್ಟ್ ಮಾಡ್ಬೇಕು ರಾಜ್ಯದಂತ ಎಲ್ಲರೂ ಸಪೋರ್ಟ್ ಮಾಡಿ ಅಧಿಕಾರಿಗಳು ಸಪೋರ್ಟ್ ಮಾಡಿ ನಾನು ಇಲ್ಲಿ ತನಕ ಸುಮ್ಮನೆ ಕೂತಿಲ್ಲ ನನಗೆ ಮದುವೆ ಇವರು ಇನ್ನೊಂದು ಮದುವೆ ಮಾಡಿದ್ಮೇಲೆ ನಾನು ಅಲ್ಲಿಂದ ಇಲ್ಲಿ ತನಕ ಪ್ರಯತ್ನ ಪಡ್ತಾನೆ ಇದ್ದೀನಿ ಪ್ರಯತ್ನ ಪಡ್ತಾನೆ ಇದ್ದೀನಿ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹೋಗಿ ಎಸ್ ಪಿ ಅಲ್ಲಿ ಎರಡು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರು ರೆಫರ್ಗೆ ಇಲ್ಲಿ ಕಳಿಸಿದಾಗ ಎಫ್ ಐ ಆರ್ ಮಾಡಿಸಿದೆ ಎಫ್ ಐ ಆರ್ ಅಲ್ಲಿ ಎಲ್ಲರ ಹೆಸರು ಬರೆಸಿದೆ ನನಗೆ ಯಾರು ಹೊಡೆಯಕ್ಕೆ ಬಂದಿದ್ದವರೆಲ್ಲ ನನ್ನ ಗಂಡ ಪ್ರತಾಪ್ ನಮ್ಮ ಮಾವ ಶಂಕರಪ್ಪ ನಮ್ಮ ಅತ್ತೆ ಅಕ್ಕ ಮಹಾದೇವಿ ನಾ ಅವ್ರ ದೊಡ್ಡಮ್ಮ ನನ್ನ ಗಂಡ ದೊಡ್ಡಮ್ಮ ಉಮಾದೇವಿ ನನ್ನ ಗಂಡನ ಅಕ್ಕ ವಿಜಯಲಕ್ಷ್ಮಿ ಆಮೇಲೆ ನನ್ನ ಗಂಡನ ಅಣ್ಣ ಶರಣಪ್ಪ ಇಷ್ಟು ಜನರು ನನಗೆ ಹೊಡೆಯಕ್ಕೆ ಬಂದಾಗ ನಾನು ಎಫ್ ಐ ಆರ್ ದಾಖಲು ಮಾಡಿಸಿದೆ ಈಗ ಅದಾದ್ಮೇಲೆ ಅವ್ರೇನ್ ಮಾಡ್ತಿದ್ದಾರೆ ಎಲ್ಲರ ಹೆಸರುಗಳಲ್ಲಿ ಚಾರ್ಜ್ ಶೀಟ್ ಅಲ್ಲಿ ತೆಗಿಸಿ ನನ್ನ ಗಂಡ ಮಾತ್ರ ಕೋರ್ಟಿಗೆ ಅಡ್ಡಾಡ್ತಾ ಇದ್ದಾರೆ ಅದಾಯ್ತು ಅದಾದ್ಮೇಲೆ ನಾನು 494 ಕೇಸ್ ಕೂಡ ದಾಖಲೆ ಮಾಡಿದ್ದೀನಿ ಅದು ಎರಡನೇ ಮದುವೆ ರದ್ದು ಅಂತೇಳಿ ಅದಿನ್ನೂ ಕೋರ್ಟ್ ಅಲ್ಲಿ ಪ್ರೊಸೆಸ್ ನಡೀತಾ ಇದೆ ಇಷ್ಟೆಲ್ಲ ಆಯ್ತು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಕಾಪಿ ತೋರಿಸ್ತೀನಿ ಟಿ ವಿಯಲ್ಲಿ ಮಾತಾಡೋಕೆ ರೆಡಿ ಇದ್ದೀನಿ ಯಾಕಂದ್ರೆ ನಾನು ಲೀಗಲ್ ಆಗಿ ಲೀಗಲ್ ವೇಟೆಡ್ ವೈಫ್ ಇದ್ದೀನಿ ಹಾಗಾಗಿ ನಾನು ಇದು ದೊಡ್ಡ ಪ್ರಚಾರದ ಮಟ್ಟದಲ್ಲಿ ಪ್ರಚಾರ ಆಗಬೇಕು ಸರ್ ರಾಜ್ಯಾದ್ಯಂತ ಇದು ಪ್ರಚಾರ ಮಾಡಬೇಕು ಬರಲಿಲ್ಲ ನನ್ನ ಗಂಡ ಮಾತ್ರ ಬಂದ 15 ದಿನದೊಳಗಾಗಿ ಮನೆ ಸೇರಿಸ್ಕೋಬೇಕು ಅಂತ ಬಿ ಎಸ್ ಐ ಸಣ್ಣಮನಿ ಸರ್ ಅವ್ರು ಹೇಳಿದಾಗ ಆಯ್ತು ಸೇರಿಸ್ಕೋತೀವಿ ಅಂತ ಹೇಳಿದ್ರು 15 ದಿನ ಆಗಿ ತಿರುಗಿ ಮತ್ತೆ 18ನೇ ತಾರೀಕು 27/2018 ಅಲ್ಲಿ ನಮಗೆ ಕೌನ್ಸಿಲಿಂಗ್ ಕರೆದಿದ್ರು ನನ್ನ ಗಂಡ 15 ದಿನದ ಮನೆ ಸೇರಿಸ್ಕೋತೀನಿ ಅಂತ ಹೇಳಿ ಈಗ ನೋಡಿದ್ರೆ ನೀವು ಹೊರಗಡೆ ಇರು ನೀ ಜಾತಿ ಇಂದ ಎಸ್ ಸಿ ಆಗಿದ್ಯಾ ಹಿಂದೂ ಶಾಲೆಗೆ ಅಂತ ನೀನು ಜಾತಿಯವಳಲ್ಲ ಅಂತ ಹೇಳಿ ಜಾತಿ ನಿಂತನೆ ಮಾಡಿ ನನಗೆ ಚೆನ್ನಾಗಿ ಹೊಡೆದು ಈಗ 5 ದಿನದಿಂದ ಕಂಪ್ಲೀಟ್ ಆಗಿ ಟಾರ್ಚರ್ ಕೊಡ್ತಾ ಇದ್ದಾರೆ ತಲೆ ಹೊಡಿತಾ ಇದ್ದಾರೆ ಎಲ್ಲೆಲ್ಲ ಹೊಡೆದಿದ್ದಾರೆ ಬಹಳ ಟಾರ್ಚರ್ ಆಗ್ತಿದ್ದಾರೆ ನನಗೆ ಅವರಿಂದ ಈ ಮನೆಯವರಿಂದ ನನಗೆ ಜೀವ ಬೆದರಿಕೆ ಇದೆ ಯಾವ ಟೈಮ್ ಅಲ್ಲಿ ನನಗೆ ಸಾಯಿಸ್ತಾರೋ ಗೊತ್ತಿಲ್ಲ ಪ್ಲೀಸ್ ನನ್ನ ಗಂಡನ ಮನೆಗೆ ಸೇರಿಸಿ ನನಗೆ ತಂದೆ ತಾಯಿ ಸಪೋರ್ಟ್ ಇಲ್ಲ ನನಗೆ ಯಾರು ಇಲ್ಲ ನಾನು ವೈದ್ಯ ಆಗಿದ್ದೀನಿ ನನಗೆ ಯಾರು ಇಲ್ಲ ದಯವಿಟ್ಟು ನನಗೆ ಸಹಾಯ ಮಾಡಿ ಇದ್ದೀನಿ ಅಂತೇಳಿ ನನಗೆ ಮನೆ ಸೇರಿಸ್ಕೊಳ್ತಾ ಇಲ್ಲ ದೊಡ್ಡದಾಗಿ ಇದು ಜಾತಿ ನಿಂದನೆ ಮಾಡಲಾಗಿದೆ ಇದಕ್ಕೆ ಎಲ್ಲ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು ಇವರೆಲ್ಲರ ವಿರುದ್ಧ ಕಾನೂನು ಪ್ರಕರಣಗಳಿಗೆ ಶಿಕ್ಷೆ ಆಗಬೇಕು ಇವರಿಗೆ ಕೇಸ್ ದಾಖಲಾಗಬೇಕು ಇದೇ ಮನೆಯಲ್ಲಿ 4 ವರ್ಷ ಬಾಡಿಗೆ ಇದೆ ಅಂತ ಇಲ್ಲಿದ್ದವರೆಲ್ಲ ಸಾಕ್ಷಿದ್ದಾರೆ ಇದೇ ಮನೆಯಲ್ಲಿ ನಾನು ಬಾಡಿಗೆಗಿದ್ದೆ ಅದೇ ಮನೆ ರೂಮಲ್ಲಿ ಬಾಡಿಗೆಗಿದ್ದೆ ಬಾಡಿಗೆ ಕೊಡುವಾಗ
ನನಗೆ